ಸರ್, ಪುನೀತ್ ರಾಜ್ಕುಮಾರ್ ಅಂದರೆ ಸಣ್ಣ ಮಕ್ಕಳಿಂದ ಹಿಡಿದು ಹಿರಿಯರವ್ರಿಗೆ ಸಹಿತ ಅವರು ತುಂಬ ಇಷ್ಟಪಡ್ತಾರೆ. ನಮ್ಮೂರು ಬಂದುಬಿಟ್ಟು ದಾಂಡೇಲಿ ಹಳಿಯಾಳ, ನಮ್ಮಮ್ಮ ಬಂದುಬಿಟ್ಟು ಇವಾಗ 75 ಏಜು, ಆದರೂ ಅವರು ಸಹ ಪುನೀತ್ ರಾಜ್ಕುಮಾರ್ ಸಮಾಧಿ ನೋಡಬೇಕು ಅಂತ ತುಂಬ ಆಸೆ. ಇವತ್ತು ಕರ್ಕೊಂಬಂದಿದ್ದೀನಿ ಮಕ್ಕಳ ಸಹಿತ. ಪುನೀತ್ ರಾಜ್ಕುಮಾರ್ ನೋಡಿದ ತಕ್ಷಣ ಪುನೀತ್ ರಾಜ್ಕುಮಾರ್ ಇಲ್ಲಿದ್ದಾರೆ ಎಲ್ಲಿದ್ದಾರೆ ಅಂತ ಕೇಳ್ತಾ ಇದ್ದೆ ಮಗುವಿಲ್ಲ ಸಮಾಧಿ ಹತ್ರ ಬಂದು, ಅಂದರೆ ಅವ್ರು ಬದುಕಿದಾರೆ ಅಂತ ಅಂದ್ಕೊಂಡಿದ್ದಾರೆ ಅವರು. ಸೊ ಎಲ್ಲರೂ ಅದೇ ಥರ ಅಭಿಮಾನ ಇಟ್ಕೊಂಡು ಹೋಗೋನು, ಕನ್ನಡನ ಎಲ್ಲರೂ ಬೆಳೆಸೋನು. ಮತ್ತು ಪುನೀತ್ ರಾಜ್ಕುಮಾರ್ ಅಂತ ನಾಯಕ ಇವರು ನಟರು ಮತ್ತೆ ಹುಟ್ಟಿ ಬರಲಿ ಅಂತೇಳಿ ನಮ್ಮೆಲ್ಲರ ಅಭಿಪ್ರಾಯ. ಪುನೀತ್ ರಾಜ್ಕುಮಾರ್ ಇಲ್ಲ ಅಂತ ಹೇಳಲಿಕ್ಕೆ ಆಗ್ತಾ ಇಲ್ಲ ನೋಡಿ. ಇವತ್ತು ನನ್ನ ಮಗಳು ಹೇಳ್ತಾಳೆ ಇನ್ನು ಎಲ್ಲಿದ್ದಾರೆ ಅಂತ ಕೇಳ್ತಾ ಇದೆ, ಕಾಣ್ತಾ ಇಲ್ಲಲ್ವ ಅಂತ ಅಂತಾ ಇದೆ. ನಾವು ಫೋಟೋದಲ್ಲಿ ತೋರಿಸ್ತೀವಿ. ಪುನೀತ್ ರಾಜ್ಕುಮಾರ್ ಬದುಕಿದ್ದಾರೆ, ಮತ್ತೆ ಹುಟ್ಟು ಬರ್ತಾರೆ ಅನ್ನೋದು ವಿಶ್ವಾಸ ಎಲ್ರಿಗೂ ಇದೆ. ಹೀಗೆ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಒಳ್ಳೆ ಒಳ್ಳೆ ಆ್ಯಕ್ಟ್ರಸ್ ಹುಟ್ಟು ಬರಲಿ ಅಂತೇಳಿ ನಾವು ಆ ಪರಮಾತ್ಮನಲ್ಲಿ ಕೇಳ್ಕೊಳ್ಳೋಣ. ಅಪ್ಪ ಪುನೀತ್ರ ಮಾತ್ಕಿ ಜಯ ಅಂದೇವು ಹೇಳಪ್ಪ. ಹ್ಞೂ, ಓಕೆ. ಮತ್ತೊಮ್ಮೆ ಅವರು ಬರಲಿ ನಾವು ಹೇಳ್ತೀವಿ. ನಾವು ಪುನೀತ್ ರಾಜ್ಕುಮಾರ್ ಭಾಳ ದೊಡ್ಡ ಅಭಿಮಾನಿ. ಅವರು ಕಳ್ಕೊಂಡಿರೋದು ತುಂಬ ಇಡೀ ಕರ್ನಾಟಕಕ್ಕೆ ಭಾಳ ಒಂಥರ ನೋವಿನ ದುಃಖ ಸಂಗತಿ. ಇವರು ನಾವು ನಮ್ಮಮ್ಮವ್ರದ್ದು ಹಿರಿಯೂರು, ಅವರು ಹಿರಿಯೂರು ತಾಲೂಕು ಚಿತ್ರದುರ್ಗ ಡಿಸ್ಟಿಕ್ಕಿಂದ ಬಂದಿದ್ದಾರೆ ಅವ್ರು ಅವ್ರು ನೋಡೋಕ್ಕೆ ಅಂತಲೇ. ಏನಂದರೆ ಭಾಳ ನಷ್ಟ ಸತ್ತಿಸ ಭಾಳ ಬೇಜಾರಾಯಿತು. ಇನ್ನು ಇರಬೇಕಿತ್ತು, ದೇವರು ಅವ್ರಿಗೆ ಆಯಸ್ಸು ಕೊಡಲಿಲ್ಲ, ಇನ್ನು ಏನು ಮಾಡೋಕ್ಕಾಗಲ್ಲ. ಅಷ್ಟೇ, ಮಿಸ್ ಯು ಅಪ್ಪು ಬಸ್, ವಿ ಲವ್ ಯು. ಫಿಲಮ್ಗಳು ಅಂದರೆ ಭಾರಿ ಇಷ್ಟ, ಚಿಕ್ಕಂದಾಗಿಂದ ನೋಡಿದ್ವಿ, ಭಾರಿ ಇಷ್ಟ. ಅವ್ರು ನೋಡಬೇಕು ಅಂತ ಇವತ್ತು ಬಂದಿದ್ದೀವಿ. ಅಷ್ಟೇನಪ್ಪ, ಇನ್ನೇನು ಹೇಳೋದು ಅವ್ರ ಬಗ್ಗೆ. ಯಾಕೆ ಇಷ್ಟ ಅಂದರೆ ಅವ್ರು ಚಿಕ್ಕಂದಾಗಿಂದ ನೋಡಿದೀವಲ್ವಾ, ಅದಕ್ಕೋಸ್ಕರ ಇಷ್ಟ. ಏನು ಹೇಳ್ತೀಯಪ್ಪ, ಒಂದು ನಕ್ಕ ಬರೋದೇ ಇಲ್ಲ, ಅವು ಹೇಳಬೇಕು ಅನ್ಸೋಕ್ಕೆ ಬರಲ್ಲ. ಅಷ್ಟೇ, ಇಂದನೂ ತುಂಬ ಕೇಳ್ತಾನೆ ಇದ್ದೀವಿ, ಟಿವಿಯಲ್ಲಿ ನೋಡ್ತಾನೆ ಇದ್ದೀವಿ, ಜಾಸ್ತಿ ಅದ್ರ ಬಗ್ಗೆ ಎಲ್ಲ ತುಂಬ ಕೇಳಿದ್ದೀವಿ. ಸರ್ನ ನೋಡಿದ್ದೀವಿ, ಫಿಲಮ್ಸ್ ಎಲ್ಲ ನೋಡಿದ್ದೀನಿ, ತುಂಬ ನೋವಾಗುತ್ತೆ. ಅದೇ ನೋಡಬೇಕು ಅಂತ ಇದ್ದೀವಿ, ಇನ್ನೂ ಹೋಗಿಲ್ಲ. ಇವರು ತುಂಬ ರಶ್ ಎಲ್ಲ ಇದ್ದಾರಲ್ಲ, ನೆಕ್ಸ್ಟ್ ವೀಕ್ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಭಾಳ ನೋವಾಗುತ್ತೆ ಮನಸ್ಸಿಗೆ, ಅವ್ರನ್ನ ನೆನೆಸ್ಕೊಂಡ್ರು ನೋವಾಗುತ್ತೆ. ಇನ್ನು ಇವತ್ತು ಸಮಾಧಿ ನೋಡಕ್ಕೆ ಬಂದ್ವಿ, ಭತ್ತ ಎಲ್ಲ ನೋಡಿದ್ವಿ, ಅವ್ರದ್ದು ಎಲ್ಲ ಅನ್ನಗಳು ಹನ್ಸ ಎಲ್ಲ ನೋಡಿದ್ವಿ. ಇನ್ನೂ ಒಂಥರ ಈ ಥರನೂ ಇರ್ತಾರ ಅನ್ನೋ ಥರ, ಇನ್ನೋ ದೇವ ಮಾನವರೇ ಅಂತ ಅನಿಸ್ಬಿಡ್ತು ಇವರೇ ನೋಡ್ಬಿಟ್ಟು ಎಲ್ಲ. ನಾನು ದೇವರು ಕಣ್ಣಿಗೆ ಕಾಣಿಸಲ್ಲ, ಇವರು ಅಷ್ಟೇ ದೇವರು ದೇವ್ರ ಥರನ ಕಣ್ಣಿಗೆ ಕಾಣಿಸ್ಕೊಂಡು ಹೊರಟೋಗಿದ್ದಾರೆ.